ಹತ್ತು ಗುಂಟೆ ಭೂಮಿಯಲ್ಲಿ 5 ಲಕ್ಷ ರೂಪಾಯಿ ಆದಾಯ ತೆಗೆದ ಯುವ ರೈತ ಭೀಮಾ ಉದಗಟ್ಟಿ. 16 ಎಕರೆ ಕೃಷಿ ಭೂಮಿ ಇದ್ದವರು ಸಮರ್ಪಕ ಬೆಳೆ ಬರದೆ ಅನೇಕ ರೈತರು ಕಂಗಾಲಾಗಿರುವ ಇಂದಿನ ದಿನಮಾನಗಳಲ್ಲಿ ಯುವ ರೈತನೋರ್ವ ಕೇವಲ 10 ಗುಂಟೆ ಜಮೀನಿನ ಪಾಲಿ ಹೌಸ್ನಲ್ಲಿ ಬೆಳೆದ ಸಾವಯವ ಅಂಬಾಡಿ ವಿಳೆದೆಯಲೆ ಲಕ್ಷ ಲಕ್ಷ ಆದಾಯ ತಂದುಕೊಡುತ್ತಿದೆ. ಚಿಕ್ಕೋಡಿ ತಾಲೂಕಿನ ಶಿರಗಾಂವ್ ಗ್ರಾಮದ ಭೀಮಾ ಬಂಡು ಉದಗಟ್ಟಿ ಎಂಬ ಯುವ ರೈತ ತನ್ನ 10 ಗುಂಟೆ ಜಮೀನಿನ ಪಾಲಿ ಹೌಸ್ನಲ್ಲಿ ಬಾಯಿ ಕೆಂಪಾಗಿಸುವ ಅಂಬಾಡಿ ವಿಳೆದೆಯಲೆ ಕೃಷಿ ಮಾಡಿ ಗಡಿ ಭಾಗದಲ್ಲಿ ಸೈ ಎನಿಸಿಕೊಂಡಿದ್ದಾನೆ. ಈತನು ಬೆಳೆದ ಸಾವಯವ ಅಂಬಾಡಿ ವಿಳೆದೆಯಲೆ ನೆರೆಯ ಮಹಾರಾಷ್ಟ್ರದ ಮುಂಬೈ, ಪುನಾ, ಗುಜರಾತ್, ಗೋವಾ ಹಾಗೂ ರಾಜ್ಯದ ವಿವಿಧ ಜಿಲ್ಲೆಗಳಿಗೆ ಹೋಗುತ್ತಿದೆ. ರೈತನಿಗೆ ದುಪ್ಪಟ್ಟು ಆದಾಯ ತಂದುಕೊಡುತ್ತಿದೆ. ಇಡೀ ವಿಶ್ವದಲ್ಲಿ ಹರಡಿಕೊಂಡಿರುವ ಕೊರೋನಾ ವೈರಸ್ ಪ್ರತಿಯೊಬ್ಬರನ್ನು ಹಿಂಡಿ ಹಿಪ್ಪೆ ಮಾಡಿಬಿಟ್ಟಿದೆ. ಇಂತಹ ಕೊರೋನಾ ಭೀತಿಯ ನಡುವೆಯೂ ಯುವ ರೈತ ಭೀಮಾ ಉದಗಟ್ಟಿ ಪಾಲಿ ಹೌಸ್ದಲ್ಲಿ ವಿಳೆದೆಯಲೆ ಕೃಷಿ ಮಾಡಿ ಕೈತುಂಬ ರೊಕ್ಕ ಎನಿಸುತ್ತಿದ್ದಾನೆ. ರೈತರು ಕಷ್ಟಪಟ್ಟು ಕೃಷಿ ಮಾಡಿದ ಹಲವು ಬೆಳೆಗಳು ಅತಿವೃಷ್ಟಿ ಹಾಗೂ ಅನಾವೃಷ್ಟಿಯಿಂದ ನಾಶವಾಗಿ ರೈತನಿಗೆ ಆರ್ಥಿಕವಾಗಿ ಕುಗ್ಗುವಂತೆ ಮಾಡುವ ಕಾಲದಲ್ಲಿ ಸುಧಾರಿತ ಕೃಷಿ ಮಾಡುವ ಉದ್ದೇಶ ಹೊಂದಿದ ಭೀಮಾ ಉದಗಟ್ಟಿ ಪಾಲಿ ಹೌಸ್ದಲ್ಲಿ ನಾಟಿ ಮಾಡಿದ ವಿಳೆದ ಬೆಳೆ ಕೃಷಿ ಕೈ ಹಿಡಿದಿದೆ. ಕೊರೋನಾ ಲಾಕ್ಡೌನ್ ಸಂದರ್ಭದಲ್ಲಿ ಸ್ವಲ್ಪ ದಿನ ಹಾನಿಯಾಗಿರುವುದನ್ನು ಹೊರತುಪಡಿಸಿದರೆ ಉಳಿದ ದಿನಗಳಲ್ಲಿ ವಿಳೆದ ಎಲೆ ಕೃಷಿ ಲಾಭ ತಂದು ಕೊಡುತ್ತಿದೆ ಎನ್ನುತ್ತಾನೆ ಯುವ ರೈತ. ನುಗ್ಗೆ ಹಾಗೂ ಚೊಗಚಿ ಗಿಡದ ಸಹಾಯದಿಂದ ವಿಳೆದ ಬೆಳೆ ನಾಟಿ ಮಾಡುವುದನ್ನು ನಿಲ್ಲಿಸಿ 8 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಪಾಲಿ ಹೌಸ್ ನಿರ್ಮಿಸಿ ಬಿದಿರಿನ ಕಟ್ಟಿಗೆ ಸಹಾಯದಿಂದ ವಿಳೆದ ಎಲೆ ಬೆಳೆ ನಾಟಿ ಮಾಡಲಾಗಿದೆ. ಸುಧಾರಿತ ಕೃಷಿ ಮಾಡುವವರಿಗೆ ಸರ್ಕಾರದ ತೋಟಗಾರಿಕೆ ಇಲಾಖೆ ಮೂಲಕ ಸಬ್ಸಿಡಿ ಸಹಾಯಧನ ನೀಡಲಾಗುತ್ತದೆ. ಅದರ ಪ್ರಯೋಜನ ಪಡೆದುಕೊಂಡ ರೈತ 10 ಗುಂಟೆ ಜಮೀನಿನಲ್ಲಿ ಪಾಲಿ ಹೌಸ್ ನಿರ್ಮಿಸಿ ಅದರೊಳಗೆ ವಿಳೆದ ಎಲೆ ಬೆಳೆ ಕೃಷಿ ಮಾಡಿ ಲಕ್ಷಾಂತರ ರೂಪಾಯಿ ಲಾಭ ಗಳಿಸಿದ್ದಾನೆ. ವಿಳೆದ ಎಲೆ ಬೆಳೆಯಲು ಶಿರಗಾಂವ್ ಫೇಮಸ್. ಅಜ್ಜ ಮುತ್ತಾಜನ ಕಾಲದಿಂದಲೂ ಪಾರಂಪರಿಕವಾಗಿ ಶಿರಗಾಂವ್ ಗ್ರಾಮದಲ್ಲಿ ವಿಳೆದ ಎಲೆ ಬೆಳೆಯಲು ಫೇಮಸ್. ಇಡೀ ಗ್ರಾಮದ ಅರ್ಧಕ್ಕಿಂತ ಹೆಚ್ಚಿನ ರೈತರು ವಿಳೆದ ಎಲೆ ಬೆಳೆ ಕೃಷಿ ಮಾಡುವ ಕಾಯಕ ಅನುಸರಿಸಿಕೊಂಡು ವಿಳೆದ ಎಲೆ ಬೆಳೆಯಲ್ಲಿಯೇ ಬರುವ ಆದಾಯದಲ್ಲಿ ಜೀವನ ನಡೆಸಿಕೊಂಡು ಬಂದಿದ್ದಾರೆ. ಆದರೆ ಕಾಲಾನಂತರ ದಿನಮಾನಗಳಲ್ಲಿ ಸಮರ್ಪಕ ಮಳೆ, ಹವಾಮಾನದ ವೈಫಲ್ಯ ಹಾಗೂ ವಿಳೆದ ಎಲೆಗೆ ಸಮರ್ಪಕ ದರ ಸಿಗದೇ ಇರುವ ಕಾರಣದಿಂದ ರೈತರು ವಿಳೆದ ಎಲೆ ಕೃಷಿ ಕಡಿಮೆ ಮಾಡಿದ್ದಾರೆ. ನನ್ನ ಹೆಸರು ಭೀಮಾ ಬಂಡು ಉದಗಟ್ಟೆ ಅಂತ. ನಮ್ಮೂರು ಶಿರಗಾಂವ್ ತಾಲೂಕು ಚಿಕ್ಕೋಡಿ. ನಾವು ಪ್ರಪ್ರಥಮವಾಗಿ ಪಾಲಿ ಹೌಸದಲ್ಲಿ ವಿಳ್ಳೆದೆಲೆ ಬೆಳೆಯುವ ಮೂಲಕ ಒಂದು ಹೊಸ ಪ್ರಯೋಗ ಮಾಡಿದ್ವಿ. ಅದು ಸಕ್ಸಸ್ ಕೂಡ ಆಯಿತು. 2013 ನಾವು ಒಂದು ಬೇರೆಯವ್ರ ತೋಟದಲ್ಲಿ ಹೋಗಿ ಒಂದು ಬಳ್ಳಿ ನೆಟ್ಬಿಟ್ಟು ಅವಾಗ ಆ ಥರ ಪ್ರಯೋಗವನ್ನು ತಗೊಂಡ್ವಿ. ಆಮೇಲೆ ಆ ಥರದ ಅಂದರೆ 15 ದಿವಸ ಹೊರಗಡೆ ನಾವು ಬೆಳೆಯುವಂಥ ಬೆಳೆ ಅಂದ್ರೆ ಅಷ್ಟು ಗ್ರೋತ್ ಜಾಸ್ತಿ ಇತ್ತು. ಅದೇ ರೀತಿ ನಾವೇನು ಮಾಡಿ 2017-18 ಪಾಲಿ ಹೌಸ್ ಮಾಡಿಬಿಟ್ಟು ಪ್ರಪ್ರಥಮ ಬಾರಿಗೆ ವಿಳೆದೆಲೆಯನ್ನು ನಮ್ಮ ತೋಟದಲ್ಲಿ ಹಾಕಿದ್ವಿ. ಮೊದಲ ವರ್ಷ ಸಾಕಷ್ಟು ಪ್ರಮಾಣದಲ್ಲಿ ಲಾಭ ತಂದು ಕೊಟ್ಟಿತ್ತು. ಮತ್ತು ಹೊರಗಡೆ ಬೆಳೆಯೋದು ನಾವು ನುಗ್ಗಿ ಚಗಚೆ ಈ ಸಹಾಯ ತೊಗೊಂಡು ನಾವು ಬೆಳೆ ಬೆಳೀತಾ ಇದ್ವಿ. ಇದರಲ್ಲಿ ನಾವು ಬಿದಿರಿನ ಬಾಂಬು ನೆಡುವ ಮೂಲಕ ಅದಕ್ಕೆ ಬಳ್ಳಿಯನ್ನು ಹಚ್ಚಿದ್ವಿ. ಅದರಿಂದ ಗೊಬ್ಬರನೂ ಕೂಡ ಸ್ವಲ್ಪ ನಮಗೆ ಅಷ್ಟಕಟ್ಟೇ ಹಾಕಬೇಕಾಯಿತು. ಈಗ ನಾವು ಹೊರಗಡೆ ನೋಡ್ಕೋದ್ರೆ ಇಲ್ಲಿ ಮತ್ತು ಅಲ್ಲಿ 2-3 ಪಟ್ಟು ಜಾಸ್ತಿ ಇಳುವರಿ ನಮಗೆ ಬರ್ತಾ ಇದೆ. ರೇಟ್ನೂ ಚೆನ್ನಾಗಿತ್ತು. ಈ ವರ್ಷ ಸ್ವಲ್ಪ ಲಾಕ್ಡೌನಲ್ಲಿ ರೇಟ್ದು ಹೆಚ್ಚು ಕಮ್ಮಿ ಆಗ್ತಾ ಇದೆ. ಆದರೂ ಪರವಾಗಿಲ್ಲ, ನಮಗೆ ಒಳ್ಳೆ ಖುಷಿ ಕೊಟ್ಟಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಇಲ್ಲ, ಇದು ಫಸ್ಟ್ ಪ್ರಯೋಗ ಮಾಡಿದ್ದು ನಾನೇ. 2013 ಪ್ರಯೋಗ ಒಂದು ಬಳ್ಳಿ ಹಚ್ಚಿ ಪ್ರಯೋಗ ಮಾಡಿದ್ದೆ. ಆಮೇಲೆ ಅದ್ರ ಗ್ರೋತ್ ನೋಡಿಬಿಟ್ಟು ಆಮೇಲೆ ನಾವು 2017-18 ಪಾಲಿ ಹೌಸ್ ಹಾಕಿ ಫಸ್ಟ್ ಪ್ರಯೋಗ ನಾನು ಪ್ರಪ್ರಥಮ ಅಂಬಾಡಿ ಎಲೆ ಬಳ್ಳಿ ಬೆಳೆಯೋನು ಪ್ರಯತ್ನ ಮಾಡಿದ್ದೀವಿ. ತೋಟಗಾರಿಕೆ ಇಲಾಖೆಯಿಂದ ಸಹಾಯಧನ 50% ನಮ್ಗೆ ತೋಟಗಾರಿಕೆ ಇಲಾಖೆಯವರು ಈ ಪಾಲಿ ಹೌಸ್ ನಿರ್ಮಾಣಕ್ಕಾಗಿ ಕೊಟ್ಟಿದ್ದಾರೆ. ಈಗ ನಮ್ಮ ಊರು ಪಾರಂಪರಿಕವಾಗಿ ವಿಳ್ಳೆದೆಲೆ ಬೆಳೆಯುವಂಥ ಊರು. ಆ ಒಂದು ದೃಷ್ಟಿಯಲ್ಲಿ ಈಗ ನಮ್ಮ ಊರಲ್ಲಿ ಇದ್ದಾರೆ, ಆದರೆ ಯಾರು ಹೊಸಬ್ರು ತಯಾರಾಗ್ತಾ ಇಲ್ಲ. ಯಾರು ಹಿರಿಯರು ಯಾರ್ಯಾರು ಕಲ್ತಿದಾರಲ್ಲ ಅವರಷ್ಟೇ ಇದ್ದಾರೆ. ಅದೇ ಸ್ವಲ್ಪ ಈಗ ತೊಂದರೆ ಆಗ್ತಾ ಇರೋದು, ಇಲ್ಲಿ ಕಟ್ ಮಾಡೋದು, ಬಳ್ಳಿ ಕಟ್ಟೋದು. ಅದನ್ನು ಪರವಾಗಿಲ್ಲ, ನಮ್ಮೂರಲ್ಲಿ ಎಲ್ಲರೂ ಸಿಗ್ತಾರೆ. ಅದೇ ರೀತಿ ಮತ್ತೆ ಇಲ್ಲಿ ಗಳತ್ಕಂತ ಊರಿದೆ, ಅಲ್ಲಿಯವರು ಕೂಡ ಇಲ್ಲಿ ನಮ್ಮ ಊರಿಗೆ ಇಲ್ಲಿ ಕಟ್ ಮಾಡಲಿಕ್ಕೆ ಬರ್ತಾರೆ. ಎಲ್ಲಿಗೆ ಡಿಮ್ಯಾಂಡ್ ಬರ್ತಾ ಇದೆ ಯಾಕಂದರೆ ಈಗ ನೋಡಿ ಕಷಾಯ ಮಾಡಬೇಕಾದ್ರೆ ಎಲ್ಲರೂ ಹೇಳ್ತಾ ಇದ್ದಾರೆ. ಎಲೆ ನಮ್ಮ ಮೊದಲು ಹಿರಿಯರು ಹೇಳ್ತಾ ಇದ್ರು, ನಿಮ್ಮ ಗಂಟಲು ರೋಗ ಗಂಟಲು ನೋವು ಬಂತಂದರೆ ನೀವು ಎಲೆ ತಿನ್ನ್ರಿ, ಕೆಮ್ಮ ಐತ್ರಿ ಎಲೆ ತಿನ್ನ್ರಿ, ಜಗ್ರಿ ಅದನ್ನು ಒಳಗೆ ನುಂಗ್ರಿ ಅಂತ. ಹಾಗೇನೆ ಎಲೆ ತಿನ್ನೋದ್ರಿಂದ ಭಾಳಷ್ಟು ಲಾಭಗಳು ಅದಾವೆ, ಆದರೆ ಯಾರಿಗೂ ಗೊತ್ತಿಲ್ಲ. ಗುಡ್ಗ ಕಡೆ ಜಾಸ್ತಿ ಒಲವು ಕೊಡ್ತಾ ಇದ್ದಾರೆ. ಆದರೂ ಈಗ ಅದು ನೋಡಿದ್ರೆ ಮಸಾಲೆ ಪಾನ ಆದ ಈ ಥರ ಎಲ್ಲ ತಿಂತಾ ಇದ್ದಾರೆ. ಈಗ ಮಾರ್ಕೆಟ್ ನಮ್ಮ ಊರಲ್ಲಿ ಹರಾಜು ಇರೋದ್ರೆ ನಮಗೆ ಒಂದು ಟ್ರಾನ್ಸ್ಪೋರ್ಟೇಷನ್ ಅಂದರೆ ಅದೊಂದು ನಮಗೆ ಸೌಲಭ್ಯವಾಗಿದೆ. ಎಲ್ಲ 2-3 ಜಿಲ್ಲಾದಿಂದ ಎಲ್ಲಿ ಬರೋದು, ನಮ್ಮ ಊರಲ್ಲಿ ಶಿರಗಾಂವ್ ಅಂತ ನಮ್ಮ ಊರಿದೆಲ್ಲ, ಈ ಶಿರಗಾಂವ್ ಊರಾಗ ಮಂಡಿ ಇದೆ. ಅಲ್ಲಿ ವಾರದಲ್ಲಿ 3 ದಿವಸ ಹರಾಜಾಗ್ತದೆ.
ಅಲ್ಲಿ ಸಾಕಷ್ಟು ಪ್ರಮಾಣ ಎಲ್ಲಿ ಬರ್ತವೆ, ಬಾಂಬೆಯಿಂದ ಬಾಂಬೆ ಕಳಿಸ್ತಾರೆ, ಗುಜರಾತ್ ಕಳಿಸ್ತಾರೆ, ಸಾವಂತವಾಡಿ, ಕನಕವಲಿ, ಕಟ್ಟ, ಕುಡಾಲ್, ಕಸಾಲ್ ಈ ಥರ ಮಹಾರಾಷ್ಟ್ರದಲ್ಲಿ ಜಾಸ್ತಿ ನಮ್ಮ ಸೇಲ್ ಆಗ್ಬೋದು. ಕನಕವಲಿ, ಕನಕವಲಿಗೆ ಪೋಂಡಾ, ಮತ್ತು ಸಾಂಗ್ಲಿಂದ ಎಲಿ ಒಯ್ಲಿಕ್ಕೆ ಬರ್ತಾರೆ, ಕೊಲ್ಲಾಪುರು, ಹೀಗೆ ನಾನಾ ಕಡೆ ನಾಗ್ಪುರ್ ತನಕ ನಮ್ದು ಹೋಗ್ತದೆ ರೀ. ಚಿಕ್ಕೋಡಿ ಭಾಗದಾಗ ವೀಳ್ಯದೆಲೆ ಅಂದರೆ ನಮ್ಮದು ಚಿಕ್ಕೋಡಿ ಭಾಗದಲ್ಲಿ ಅಂಬಾಡಿಯಲ್ಲಿ ಫೇಮಸ್ಸು, ಅಂಬಾಡಿಯಲ್ಲಿನ ನಾವು ಬೆಳಿತೀವಿ. ಕಲ್ಕತ್ತಾನೂ ವಿಚಾರ ಮಾಡಿದ್ವಿ, ಕಲ್ಕತ್ತಾನೂ ಅದೆಲ್ಲ ನೋಡಿಬಿಟ್ಟು ಇದು ಅಂಬಾಡಿಯಲ್ಲಿ 20 ಇಲಿ ಹೊಂಟ್ರೆ ಕಲ್ಕತ್ತಾ ನಮಗೆ 3 ಇಲಿ ಬರುತ್ತೆ, ರೇಟ್ ಜಾಸ್ತಿ ಇರುತ್ತೆ, ಬಟ್ ಮಾರ್ಕೆಟ್ದು ಸ್ವಲ್ಪ ತೊಂದರೆ ಆಗುತ್ತೆ ಅದು. ಮಾರ್ಕೆಟ್ ನೋಡಿದ್ವಿ, ಅದನ್ನು ಎಲ್ಲ ಇದು ಮಾಡಿದ್ವಿ, ಅದನ್ನು ನಮಗೆ ಸರಿಯಾಗಿ ಕೊಂಡೋದು ಅಂಬಾಡಿಯಲ್ಲಿ, ಯಾಕಂದರೆ ಕ್ವಾಂಟಿಟಿ ಜಾಸ್ತಿ ಇಲ್ಲಿ ಬರುತ್ತೆ ರೀ. ಇದು 20 ಇಲಿ ಬಂದಮೇಲೆ ನಾವು ಕಲ್ಕತ್ತಾಗಲಿ ನಮ್ಮದು ಬಂಗಾಲ್ ಮೀಠಾ, ಕಲ್ಕತ್ತಾ ಮೀಠಾ ಎರಡು ಹೊರಟಿ ಬರುತ್ತಲ್ಲ ಸರ್, ಅದು ಸ್ವಲ್ಪ ಇಲ್ಲಿ ಕಮ್ಮಿ ಬರುತ್ತೆ. ಈಗ ನಾನು ಸುಮಾರು 1000 ಚದರ ಮೀಟರ್ ಅಂದರೆ ಒಂದು 10 ಗುಂಟ ನಮ್ಮದು ಪಾಲ್ಯ ಹೌಸು ಇದೆ. ಇದರಲ್ಲಿ ಮೊದಲೇ ವರ್ಷ 24 ಲಕ್ಷ ಇಲಿ ನಾವು ತೊಗೊಂಡ್ವಿ ಮೊದಲನೇ ವರ್ಷ. ಅದರಲ್ಲಿ ನಮಗೆ ಸುಮಾರು 20 ಪೈಸೆಯಿಂದ 50 ಪೈಸೆ ಪರ್ ಇಲಿ ನಮಗೆ ರೇಟ್ ಸಿಕ್ತು. ಎಲ್ಲ ಸೇರಿಬಿಟ್ಟು 7,20,000 ರೂಪಾಯಿ ನಮಗೆ ಅಮೌಂಟ್ ಬಂತು. ಅದರಲ್ಲಿ 2,20,000 ರೂಪಾಯಿ ಟೋಟಲ್ ಖರ್ಚಾಯಿತು, 5 ಲಕ್ಷ ನಿವ್ವಳ ಲಾಭ ಮೊದಲನೇ ವರ್ಷದಲ್ಲಿ ನಮಗೆ 10 ಗುಂಟ ಪಾಲಿ ಹೌಸಲ್ಲಿ ಲಾಭ ಆಯಿತು. ಇದು 2 ವರ್ಷ ಆಯ್ತು, ಈಗ 2 ವರ್ಷ ಆಯಿತು. ಈಗ ನಮ್ಮ ಊರಲ್ಲಿ ನೋಡ್ರಿ, ಇದನ್ನೆಲ್ಲ ನೋಡಿಬಿಟ್ಟು ಸಾಕಷ್ಟು ನಮ್ಮ ಪಾಲಿ ಹೌಸಿಗೆ ನನಗೆ ಅನಿಸೋ ಮಟ್ಟಿಗೆ 1,000 ಜನ ಆದ್ರೂ ಭೇಟಿ ಕೊಟ್ಟಿದ್ದಾರೆ. ಮಹಾರಾಷ್ಟ್ರ ಆಗಲಿ, ನಮ್ಮ ಕರ್ನಾಟಕ ರಾಣೆಬೆನ್ನೂರು ಈ ಸೈಡು, ದಾವಣಗೆರೆ, ಸುಮಾರು ಕಡೆಗಳಿಂದ ಬಂದು ಭೇಟಿ ಕೊಟ್ಟು ಈಗ ನಮ್ಮ ಊರಲ್ಲಿನೇ 19 ಪಾಲಿ ಹೌಸು ನಮ್ಮೆಲ್ಲ ಫ್ರೆಂಡ್ ಸರ್ಕಲ್ ಸೇರಿ ಒಂದು ಸಂಘ ಮುಖಾಂತರ ಮಾಡಿಕೊಂಡು ಈಗ ಒಂದು 19 ಪಾಲಿ ಹೌಸಲ್ಲಿ ಈಗ ಎಲ್ಲ ಪ್ಲ್ಯಾಂಟೇಷನ್ ಆಗಿದ್ದಾವೆ. ಈ ವರ್ಷ ಹೊಸದಾಗಿ ಮಾಡಿದ್ದೀವಿ. ಈಗ ನೋಡಬೇಕು ಸರ್, ಇದಕ್ಕೂ ಲೈಫ್ ಬರ್ಬೋದು, ಒಂದು ಸುಮಾರು ಒಂದು 5-6 ವರ್ಷ ಇದರಲ್ಲಿ ನಮಗೆ ಬರ್ಬೋದು ಅಂತ ಅನಿಸ್ತಾ ಇದೆ. ಈಗ ನಾವು ತಿಪ್ಪೆ ಗೊಬ್ಬರನ ಜಾಸ್ತಿ ಯೂಸ್ ಮಾಡಿದ್ರು, 98% ತಿಪ್ಪೆ ಗೊಬ್ಬರ, ಇಲ್ಲಾಂದರೆ ಎಲ್ಲ ಆರ್ಗ್ಯಾನಿಕ್ ಇದ್ದಂಗೆ ನಮ್ದೆಲ್ಲ ಇದೆ. ಎಲೆ ಬಳ್ಳಿ ಪಾಲಿ ಹೌಸ್ ನಿರ್ಮಾಣ ಮಾಡಲಿಕ್ಕೆ ನಮಗೆ ಸುಮಾರು ಒಂದು 8 ಲಕ್ಷ ರೂಪಾಯಿ ಖರ್ಚು ಬಂತು. ಅದರಲ್ಲಿ ನಮ್ಮ ತೋಟಗಾರಿಕೆ ಇಲಾಖೆಯವರು 4,65,000 ರೂಪಾಯಿ ಅನುದಾನ ಬಂತ್ರಿ. ಅದರಾಗ ನಮ್ಮ ಕೈಯಿಂದ ಒಂದು 3.5-4 ಲಕ್ಷ ರೂಪಾಯಿ ಹೋದು. ಮೊದಲನೇ ವರ್ಷ ನಮ್ಮ ಎಲ್ಲ ಸೇರಿ 5 ಲಕ್ಷ ರೂಪಾಯಿ ನಮಗೆ ಖರ್ಚು ನಿವ್ವಳ ಲಾಭ ಎಲ್ಲ ಹೋಗಿ ಬಂತು. ನಿವ್ವಳ ಲಾಭ 1 ಲಕ್ಷ ಬಂತು. ಕನಿಷ್ಠ ನನ್ನ ಪ್ರಕಾರ ಒಂದು ಸುಮಾರು ಒಂದು 10 ಗುಂಟೆ ಇತ್ತಂದರೆ ಅದರಲ್ಲಿ ಮಿನಿಮಮ್ ಒಂದು 4-5 ಲಕ್ಷ ರೂಪಾಯಿ ನಾವು ನಿವ್ವಳ ಲಾಭ ತೆಗಿಬೋದು.